ಡ್ರೋನ್ ಪ್ರತಾಪ್. ಹೆಸರು ಕೇಳಿದ ತಕ್ಷಣ ನಮ್ಮ ಕನ್ನಡಿಗರ ತಲೆಯಲ್ಲಿ ಬರೋದು ಮೋಸಗಾರ, ಕಳ್ಳಮೊಟ್ಟೆ ಮಗ ಅಂತ. ಇಡೀ ಕರ್ನಾಟಕಕ್ಕೆ ಆಕಾಶದಲ್ಲಿ ಕಾಗೆನ ತೋರಿಸಿ ಡ್ರೋನ್ ಅಂತ ಹೇಳಿ ಮೋಸ ಮಾಡಿದ ಮಹಾವೀರ. ಈಗಂತೆಲ್ಲ ನಮ್ಮ ಕರ್ನಾಟಕದ ಜನ ಅವನ ನಿಜವಾದ ಬಣ್ಣ ಬಯಲಾದಾಗ ನಂಬಿ ಮೋಸ ಹೋಗಿದ್ದಕ್ಕೆ ಹೊಟ್ಟೆ ಉರ್ಕೊಂಡು ಬೈದರು. ಇನ್ನೂ ಅವನ ಹೆಸರು ಹೇಳಿದರೆ ಬೈಯೋಕೆ ಶುರು ಮಾಡ್ತಾರೆ. ನಮ್ಮ ಕರ್ನಾಟಕದ ಎಷ್ಟೋ ಮೆಮ್ಮೆ ಪೇಜ್ಗಳು ಅವನನ್ನು ಹಾಕ್ಕೊಂಡು ರುಬ್ಬಿ ರೋಸ್ಟ್ ಮಾಡಿ ಹಾಕಿದರು. ಅವನು ಮೋಸ ಮಾಡಿದ ನಿಜ, ಆದರೆ ಅವನನ್ನು ನೋಡಿ ನಾವು ತುಂಬ ಕಲಿಯೋದಿದೆ. ಅದ್ರ ಬಗ್ಗೆ ನಿಮಗೆ ಗೊತ್ತಾ? ಈಗ ನೀವು ಹೇಳ್ಬೋದು, ಅವನನ್ನು ನೋಡಿ ಏನು ಕಲಿಯೋದಿದೆ? ಏನು ಅವನನ್ನು ನೋಡಿ ಇನ್ನೂ 4 ಜನರು ಮೋಸ ಮಾಡೋದನ್ನು ನಾವು ಕಲಿಬೇಕಾ? ನಮ್ಮ ಕರ್ನಾಟಕದ ಎಲ್ಲರೂ ಅವನನ್ನು ನೋಡಿ ಅವನಲ್ಲಿರೋ ಕಾನ್ಫಿಡೆನ್ಸನ್ನು ಕಲಿಬೇಕು. ಕಾನ್ಫಿಡೆನ್ಸ್ ಅನ್ನೋದು ಎಲ್ಲರಲ್ಲೂ ಇರೋವಂಥದ್ದಲ್ಲ. ಮೆಂಟಲಿ ನಾವು ಕಾನ್ಫಿಡೆನ್ಸ್ ಆಗಿರಬೇಕು ಅಂದರೆ ಅದಕ್ಕೆ ನಾವು ತುಂಬ ಪ್ರಿಪೇರ್ ಆಗಿರಬೇಕು, ತುಂಬ ಪ್ರಾಕ್ಟೀಸ್ ಇರಬೇಕು. ನಮ್ಮ ಮೇಲೆ ನಮಗೆ ಬೆಟ್ಟದಷ್ಟು ನಂಬಿಕೆ ಇರಬೇಕು. ಏನು ಸುಮ್ಮನೆನಾ 6 ಕೋಟಿ ಜನಗಳನ್ನು ನಂಬಿ ಮೋಸ ಮಾಡೋದು ಅಂದರೆ? ಅವನ ಸ್ಪೀಚ್ಗಳನ್ನು ನೋಡಿ, ಒಂದು 60ರಿಂದ 65 ವಯಸ್ಸಿನ ವ್ಯಕ್ತಿ ತನ್ನ ಜೀವನದ ಎಲ್ಲ ಎಕ್ಸ್ಪೀರಿಯೆನ್ಸ್ಗಳನ್ನು ಫಿಲಾಸಫಿ ರೂಪದಲ್ಲಿ ಹೇಳಿದರೆ ಹೇಗಿರುತ್ತೋ ಹಾಗಿರುತ್ತೆ ಅವನ ಸ್ಪೀಚಸ್. ಅವನು ಹೇಳ್ತಿರೋದು ಸುಳ್ಳು ಅಂತ ಅವನಿಗೆ ಗೊತ್ತಿದ್ರೂ ಅದನ್ನು ನಿಜ ಅಂತ ನಂಬಿಸೋ ಕಾನ್ಫಿಡೆನ್ಸ್ ಮಾತ್ರ ಅವನ ಹತ್ರ ಎವರೆಸ್ಟ್ ಹೈಟಲ್ಲಿರುತ್ತೆ. ಇನ್ನು ಅವನ ವಿಚಾರ ಬಿಟ್ಟು ನಮ್ಮ ನಿಮ್ಮ ಜೀವನಕ್ಕೆ ಬರೋದಾದರೆ ನಮ್ಮ ನಿಮ್ಮ ಹತ್ರ ಎಷ್ಟು ಕಾನ್ಫಿಡೆನ್ಸ್ ಇದೆ? ನಮ್ಮ ತಂದೆ ತಾಯಿಗಳೇ ನಮ್ಮ ಮೇಲೆ ಕಾನ್ಫಿಡೆನ್ಸ್ ಇದೇನೋ ಇಲ್ವೋ ಅನ್ನೋದನ್ನು ಪಕ್ಕಕ್ಕಿಟ್ಟರೆ ನಮ್ಮ ಮೇಲೆ ನಮಗೆ ಕಾನ್ಫಿಡೆನ್ಸ್ ಇಲ್ದಂಗೆ ಆಗೋಗ್ಬಿಟ್ಟಿದೆ. ನಾವೆಲ್ಲ ಒಳಗಿನಿಂದಲೇ ಸತ್ತೋಗಿದ್ದೀವೇನೋ ಅನ್ನೋ ಫೀಲಿಂಗ್ ಬರುತ್ತೆ. ಕಾರಣ ನಮಗೆ ಕಾನ್ಫಿಡೆನ್ಸ್ಗಿಂತ ಹೆಚ್ಚಾಗಿ ಕನ್ಫ್ಯೂಷನ್ನೇ ಜಾಸ್ತಿ ಇರೋದು. ಯಾವ ಕರಿಯರ್ನ ಚೂಸ್ ಮಾಡಿದರೆ ಮುಂದೆ ನಾವು ಫ್ಯೂಚರಲ್ಲಿ ಚೆನ್ನಾಗಿರ್ತೀವಿ ಅನ್ನೋ ಕನ್ಫ್ಯೂಷನ್, ನಾಳೆ ಮಾಡೋ ಪ್ರೊಜೆಕ್ಟು ಕರೆಕ್ಟಾಗಿ ಮಾಡ್ತೀನೋ ಇಲ್ವೋ ಅನ್ನೋ ಕನ್ಫ್ಯೂಷನ್, ಈಗ ಹಾಕಿರೋ ಬಿಸ್ನೆಸ್ಸು ಮುಂದೆ ಸಕ್ಸಸ್ ಆಗುತ್ತೋ ಇಲ್ವೋ ಅನ್ನೋ ಕನ್ಫ್ಯೂಷನ್, ಎಕ್ಸಾಮಲ್ಲಿ ಬರೆದಿರೋ ಆನ್ಸರು ಕರೆಕ್ಟಾಗಿ ಇದೇನೋ ಇಲ್ವೋ ಅನ್ನೋ ಕನ್ಫ್ಯೂಷನ್, ಈ ಕನ್ಫ್ಯೂಷನ್ಗಳೇ ನಮ್ಮ ಕಾನ್ಫಿಡೆನ್ಸ್ನ ಕೊಲ್ತಿದ್ದಾವೆ. ಡ್ರೋನ್ ಪ್ರತಾಪನು ನಾನು ಹೇಳಿದ ಮಾತನ್ನು ಜನ ನಂಬ್ತಾರೋ ಇಲ್ವೋ ಅಂತ ಕನ್ಫ್ಯೂಷನ್ ಮಾಡ್ಕೊಂಡಿದ್ರೆ 6 ಕೋಟಿ ಜನಸಂಖ್ಯೆನ ಅವನು ಬಕ್ರ ಮಾಡೋಕ್ಕಾಗ್ತಾನೇ ಇರಲಿಲ್ಲ. ಇನ್ನು ಮುಂದೇನಾದರೂ ಕನ್ಫ್ಯೂಷನ್ನಲ್ಲಿ ಹುಟ್ಟಿದವ್ರ ಥರ ಆಡೋದನ್ನು ಬಿಟ್ಟು ಕಾನ್ಫಿಡೆನ್ಸಿಂದ ಜೀವನ ಮಾಡೋಣ, ಕ್ಲ್ಯಾರಿಟಿ ಆಗಿರೋಣ. ಲೆಟ್ಸ್ ಫಕ್ ಎವ್ರಿ ಒನ್ ವಿತ್ ಅವರ್ ಕಾನ್ಫಿಡೆನ್ಸ್.